페리를 좀 챙기겠어. 사람들 보시나? 어리석은데. 아, 그러나, 그렇게. 아, 그러나, ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯನವರ ಹುಟ್ಟಿದಬ್ಬದ ದಿನ. ಇವತ್ತು ಅವ್ರ ಹುಟ್ಟಿದಬ್ಬದ ಪ್ರಯುಕ್ತವಾಗಿ ಹಣ್ಣು ಹಂಪಲು ಕಾರ್ಯಕ್ರಮವನ್ನು ಹಂಚೋ ಒಂದು ಮುಖಾಂತರವಾಗಿ ಮಾಡ್ತಾ ಇದ್ದೇವೆ. ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಅಧಿಕಾರಿ ಅಧಿಕಾರವನ್ನು ಕೊಡಲಿ ಅಂತೇಳಿ ನೀವೆಲ್ಲರೂ ಆಶೀರ್ವಾದ ಮಾಡಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮನ ಅಖಿಲ ಕರ್ನಾಟಕ ಯುವ ಕುರುಬರ ಒಕ್ಕೂಟದ ವತಿಯಿಂದ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ಸಿದ್ದರಾಮಯ್ಯನ ಮೇಲೆ ಇರಲಿ, ಮತ್ತೆ ನಮ್ಮ ಒಕ್ಕೂಟದಲ್ಲಿ ಇರಲಿ, ಎಲ್ಲರೂ ಒಳ್ಳೆಯದಾಗಲಿ. ನಿಮಗೂ ಕೂಡ ರೋಗ ಗುಣಮು ಅತಿ ಬೇಗ ಗುಣಮುಖರಾಗಿ ನೀವು ಕೂಡ ಆರೋಗ್ಯವಂತರಾಗಿರಿ ಅಂತೇಳಿ ಆ ಒಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ನೀವು ನಮ್ಮ ಆಶೀರ್ವಾದ ನಿಮ್ಮ ಆಶೀರ್ವಾದ ಕೊಡಿ. ಎಲ್ಲರೂ ಇದ್ದೀರಾ ಬೆಡ್ ಮೇಲೆ? ಹಾಂ, ಓಕೆ. ಹುಟ್ಟಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮನ ನೀವು ಕೈಗೊಂಡಿರೋಕ್ಕೆ ನಮ್ಮ ಕಡೆಯಿಂದ ತುಂಬ ಥ್ಯಾಂಕ್ಸ್. ಮತ್ತೆ ಇಷ್ಟು ಮಾತ್ರ ಸಹಾಯ ಮಾಡಿದ್ದಕ್ಕೆ ನಮ್ಮ ಪಾರ್ಟಿಸಿಪೇಷನ್ಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಯುವಕರೊಬ್ಬರು ಒಕ್ಕೂಟದ ವತಿಯಿಂದ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಕುಷ್ಠರೋಗ್ಯ ಆಸ್ಪತ್ರೆಯಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಹಪ್ಪಳು ವಿತರಣೆ ಮಾಡೋದ್ರ ಮುಖಾಂತರ ಆದಷ್ಟು ಬೇಗ ರೋಗಿಗಳು ಕೂಡ ಗುಣಮುಖರಾಗಲಿ ಅಂತ ಕೇಳ್ಕೊಂತ, ಹಾಗೆ ಮುಂದಿನ ಮುಖ್ಯಮಂತ್ರಿಗಳು ಹಾಗೂ ನಾವು ಹಿಂದೆಂದು ಕಾಣದ ಎಲ್ಲ ಕಟ್ಟ ಕಡೆಯ ಸಮುದಾಯಕ್ಕೂ ಕನಿಷ್ಠ ಪಕ್ಷ ಸರ್ಕಾರದಿಂದ ನೀಡ್ತಕ್ಕಂಥ ಏನಿತ್ತು ಸವಲತ್ತುಗಳಿತ್ತು ಪ್ರತಿಯೊಬ್ಬರಿಗೂ ತಲುಪದ ಕೆಲಸ ನಮ್ಮ ಸರ್ಕಾರದಿಂದ ಸಿದ್ದರಾಮಯ್ಯವರಿಂದ ಮಾಡಿದರು. ಹಿಂದೆಂದು ಯಾವುದೇ ಸರ್ಕಾರ ಮಾಡೋಕ್ಕಾಗಿರಲಿಲ್ಲ, ಮುಂದೆನೂ ಕೂಡ ಮಾಡ್ತಾ ಇಲ್ಲ. ಇವತ್ತೇ ಸರ್ಕಾರ ಇವತ್ತೆಲ್ಲ ನಾವೆಲ್ಲರೂ ನೋಡ್ತಾ ಇದ್ದೀವಿ, ಇವತ್ತು ಸರ್ಕಾರ ಇದೆಯೋ ಇಲ್ಲವೋ ಅಂತ ಎಲ್ರಿಗೂ ಅನುಮಾನ ಆಗಿದೆ. ಅದರಿಂದ ಮುಂದಿನ ದಿನಗಳಲ್ಲಾದರೂ ಭಗವಂತ ಇಡೀ ಕರ್ನಾಟಕದ 6.5 ಕೋಟಿ ಜನ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳಾಗಬೇಕು, ಜೊತೆಗೆ ಈ ದೇಶದ ಕಂಡದಿಂದ ಕಟ್ಟಕಡೆ ಪ್ರಧಾನಮಂತ್ರಿ ಕೂಡ ಆಗಬೇಕು ಅಂತ ನಾವು ಕೇಳ್ಕೊತೀವಿ. ಅವ್ರಿಗೆ ಭಗವಂತ ಆಯುಸ್ಸು ಆರೋಗ್ಯನ ಕೊಟ್ಟು ಮುಂದೆ ನಿಮ್ಮ ಎಲ್ಲ ಸಂಘವತಿ ಕಡೆಯಿಂದ ಜೊತೆಗೆ ನಮ್ಮ ಪೇಷೆಂಟ್ ಇವತ್ತೇನು ಎಲ್ರಿಗೂ ಹಣ್ಣು ಹಂಪಿಕೊಂಡು ಅವರಿಂದ ಕೇಳ್ಕೊತೀವಿ. ಭಗವಂತ ಅವ್ರಿಗೆ ಆಯುಸ್ಸು ಆರೋಗ್ಯ ಮುಂದಿನ ಹೆಚ್ಚಿನ ರೀತಿಯಲ್ಲಿ ಅಧಿಕಾರ ಕೊಡಲಿ ಅಂತ ಕೇಳ್ಕೊತೀನಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ರಿಗೂ ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಕುಷ್ಠರೋಗ್ಯ ಆಸ್ಪತ್ರೆಯಲ್ಲಿ ಹಣ್ಣು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅಖಿಲ ಕರ್ನಾಟಕ ಯುವಕರೊಬ್ಬರ ಒಕ್ಕೂಟದ ಕಡೆಯಿಂದ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದಂತಹ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಕಾರ್ಯಕರ್ತರು ಮತ್ತು ಇಲ್ಲಿನ ಪ್ರಮುಖರೊಂದಿಗೆ ನಾನು ನಮ್ಮ ಸಂಘದ ಕಡೆಯಿಂದ ಉತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಎಲ್ಲರೂ ಕೂಡ ನಮ್ಮೆಲ್ಲರಿಗೂ ಕೂಡ ಶುಭ ದಿನ. ನಮ್ಮೆಲ್ಲರ ಕಣ್ಮಣಿ ಕರ್ನಾಟಕ ರಾಜ್ಯದ ದೀನ ದಲಿತರ ನಾಯಕರು ಮನೆ ಮನೆಯ ಮಗನಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಹುಟ್ಟುಹಬ್ಬದ ದಿನ. ಹುಟ್ಟುಹಬ್ಬದ ದಿನವನ್ನು ಇವತ್ತು ಅಖಿಲ ಕರ್ನಾಟಕ ಯುವ ಕುರುಬರ ಒಕ್ಕೂಟ ಇವತ್ತು ನಮ್ಮ ಕುಷ್ಠರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡೋ ಮುಖಾಂತರವಾಗಿ ಸಿದ್ದರಾಮಯ್ಯನವರಿಗೆ ಆಯುರಾರೋಗ್ಯ ಐಶ್ವರ್ಯ ಇತ್ಯಾದಿಗಳು ಕೊಟ್ಟು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವರಿಗೆ ಉತ್ತಮವಾದಂಥ ಒಂದು ಅಧಿಕಾರ ಸಿಗಲಿ, ಅವರು ಕೂಡ ಚುಕ್ಕಾಣಿ ಹಿಡೀಲಿ, ಅವರ ಒಂದು ಸೇವೆ ಇವತ್ತು ಮನೆ ಮನೆ ಮಾತಾಗಿದೆ, ಮುಂದಿನ ದಿನಗಳೆಲ್ಲ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಕ್ಕೂಟದ ವತಿಯಿಂದ ಎಲ್ಲ ಮುಖಂಡರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಿಕೊಟ್ಟಿದ್ದಾರೆ. ಇದೇ ಸಂದರ್ಭದಲ್ಲಿ ನಮ್ಮ ಈ ಒಂದು ಆಸ್ಪತ್ರೆಯ ಮುಖ್ಯ ಅಧಿಕಾರಿಗಳು ಮತ್ತು ಆಡಳಿತ ವರ್ಗ ಕೂಡ ತುಂಬ ಭಾಳ ಸಹಕಾರ ಮಾಡಿದೆ, ಅವ್ರಿಗೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಮುಖ್ಯ ಕಾರ್ಯಕ್ರಮಕ್ಕೆ ನಮ್ಮ ಸಿಂಹಾದಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಇಲ್ಲಿ ಎಲ್ಲ ಬಂದಿರತಕ್ಕಂಥ ನಮ್ಮ ಸ್ಥಳೀಯ ನಾಯಕರು ಕೂಡ ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ನಮ್ಮ ಸಿದ್ದರಾಮಯ್ಯವ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಇವತ್ತಿನ ದಿವಸ ಸುದಿನ, ನಮ್ಮ ನಿಮ್ಮೆಲ್ಲ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಅಧಿಕಾರ ದೀನ ದಲಿತರ ಅಭಿವೃದ್ಧಿಯ ಅಧಿಕಾರ ಸಿದ್ದರಾಮಯ್ಯವರ ಬರ್ತಡೇ ಇವತ್ತು. ಅವರ ಜನ್ಮದಿನದ ಪ್ರಯುಕ್ತ ಕುಷ್ಠರೋಗ ಆಸ್ಪತ್ರೆಯಲ್ಲಿ ನಾವು ಹಣ್ಣಂಪಲು ಕಾರ್ಯಕ್ರಮ ಹಂಚುವ ಕಾರ್ಯಕ್ರಮವನ್ನು ಅಖಿಲ ಕರ್ನಾಟಕ ಯುವಕರವರ ಒಕ್ಕೂಟದ ವತಿಯಿಂದ ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಆಡಳಿತ ವರ್ಗದವರಿಗೂ ವಂದಿಸಿ
ನಮ್ಮತ್ತೊಮ್ಮೆ ನನ್ನ ಮಾತು ಮುಚ್ಚಿದ್ರೆ ಜೈ ಹಿಂದ್ ಜೈ ಕರ್ನಾಟಕ. ಕನ್ನಡ ಸಂಘದ ಒಕ್ಕೂಟದ ವತಿಯಿಂದ ನಡೆದಿರತಕ್ಕಂಥ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರುವುದಕ್ಕೂ ನಮಗೆ ಉತ್ಸುಕವಾದ ಸಂತೋಷವಾಗಿದೆ ಮತ್ತು ಇಲ್ಲಿ ವಿತರಣೆ ಮಾಡಿರುವ ಸಮಾರಂಭಕ್ಕೂ ನಮಗೆ ಯಶಸ್ವಿಯಾಗಿದೆ ಎಂದು ಇಲ್ಲಿ ತಿಳಿಸುತ್ತೇವೆ.